ಇವತ್ತು ಸಂಡೂರಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಅನ್ನಪೂರ್ಣ ತುಕಾರಾಂ ಪರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮತಬೇಟೆಗೆ ಇಳಿದಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಸಂಡೂರು ಕ್ಷೇತ್ರದಲ್ಲಿ ಮತಯಾಚನೆ ಮಾಡುತ್ತಾ ಇದ್ದಾರೆ ಅನ್ನಪೂರ್ಣ ತುಕಾರಾಂ ಅವರನ್ನು ಗೆಲ್ಲಿಸಿ ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಜನರಲ್ಲಿ ಮನವಿ ಕೂಡ ಮಾಡ್ಕೊಳ್ಳುತ್ತಾ ಇದ್ದಾರೆ ಸಂಡೂರು ಕ್ಷೇತ್ರದಲ್ಲಿ ಸಿಎಂ ಬಂದು ಪ್ರಚಾರವನ್ನ ಮಾಡುತ್ತಾ ಇದ್ದಾರೆ ನಾನು ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ಕೂಡ ಮಾಡುತ್ತೇನೆ ಮಹಿಳೆಯರಲ್ಲಿ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಮಾಡುತ್ತೇವೆ ತಾಲ್ಲೂಕಿಗೆ ಸ್ವಚ್ಛತಾ ಆಸ್ಪತ್ರೆ ವ್ಯವಸ್ಥೆ ಮಾಡೋದು ಕೂಡ ನನ್ನ ದೊಡ್ಡ ಕನಸು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು ಸಿದ್ದರಾಮಯ್ಯನವರು ಈಗಾಗಲೇ ಭೂಮಿ ಪೂಜೆ ಕೂಡ ನೆರವೇರಿಸಿದ್ದಾರೆ ಆದಷ್ಟು ಬೇಗ ಆಸ್ಪತ್ರೆ ಕೂಡ ಮಾಡ್ಕೊಡೋದು ನನ್ನ ಕನಸು ಅಂತ ಅನ್ನಪೂರ್ಣ ಅವರು ಜನರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಪ್ರಚಾರ ಕೂಡ ನಡೀತಾ ಇರುವಂಥದ್ದು ಇದೇ ರೀತಿಯಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಕೂಡ ಸಂಡೂರಿಗೆ ಆಗಮಿಸ್ತಾ ಇದ್ದಾರೆ ಬೊಮ್ಮಘಟ್ಟ ಗ್ರಾಮದಲ್ಲಿ ಬಹಿರಂಗ ಸಭೆ ಕೂಡ ಇದೆ ಈ ಸಭೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಅನ್ನಪೂರ್ಣ ತುಕಾರಾಂ ಅವರು ಇದ್ದಾರೆ ಅವರನ್ನೇ ಮಾತಾಡ್ತಾ ಹೋಗೋಣ ಮೇಡಮ್ ಇವತ್ತು ಸಿಎಂ ಸಿದ್ದರಾಮಯ್ಯವರು ನಿಮ್ಮ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಸಿದ್ದರಾಮಯ್ಯನವರು ಮೂರು ಕ್ಷೇತ್ರಗಳಲ್ಲಿ ಇವತ್ತು ಅವರ ಪಕ್ಷದ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಓಡಾಡ್ತಾ ಇದ್ದಾರೆ ಹಾಗೆಯೇ ಇವತ್ತು ನಮ್ಮ ಸಂಡೂರು ಕ್ಷೇತ್ರ ಕೂಡ ಅವರು ಬಂದು ನಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಮೇಡಮ್ ಇನ್ನು ನಿಮಗೆ ಮೂರುವರೆ ವರ್ಷಗಳು ಉಳಿಯುತ್ತೆ ಈ ಬಾರಿ ಗೆದ್ದರೆ ಮೂರುವರೆ ವರ್ಷ ಉಳಿಯುತ್ತೆ ಈ ಸಂಡೂರು ಕ್ಷೇತ್ರಕ್ಕೆ ನೀವು ಏನು ಕೊಡುಗೆಗಳನ್ನು ಕೊಡಬೇಕು ಅಂದ್ಕೊಂಡಿದ್ರಿ ಇನ್ನು ಮೂರುವರೆ ವರ್ಷದಲ್ಲಿ ನಮ್ಮ ಮಾನ್ಯ ಸಂಸದರಾದ ತುಕಾರಾಂ ಅವರು ಏನು ಭೂಮಿ ಪೂಜೆಗಳನ್ನು ನೆರವೇರಿಸಿದ್ದಾರೆ ಅವನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಹಾಗೆಯೇ ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ಒಂದು ತರಬೇತಿಗಳನ್ನು ಕೊಡಿಸ್ತಕ್ಕಂಥದ್ದು ಹಾಗೆಯೇ ನಮ್ಮ ತಾಲೂಕಿನ ಅತ್ಯಂತ ಮುಖ್ಯವಾದ ಒಂದು ಆದ್ಯತೆ ಏನಪ್ಪ ಅಂದರೆ ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದರ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಅದನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿ ಜನರ ಸೇವೆಗೆ ಅದನ್ನ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅದೊಂದು ನಮ್ಮ ಪ್ರಮುಖ ಆದ್ಯತೆ ಮೇಡಮ್ ಸಾಕಷ್ಟು ಚುನಾವಣೆಯಲ್ಲಿ ಈ ತುಕಾರಾಂ ಪರವಾಗಿ ತಾವು ಪ್ರಚಾರದಲ್ಲಿ ಭಾಗಿಯಾಗ್ತಿದ್ರಿ ಈಗ ನೀವೇ ಕ್ಯಾಂಡಿಡೇಟ್ ಆಗಿ ಪ್ರಚಾರ ಮಾಡ್ತಿದ್ರಿ ಅದಕ್ಕೂ ಮತ್ತು ಈಗ ಪ್ರಚಾರಕ್ಕೂ ಏನು ವ್ಯತ್ಯಾಸ ಅನಿಸ್ತಾ ಇದೆ ನಿಮಗೆ ಅಲ್ಲ ಈಗ ಆವಾಗ ತೆರೆ ಹಿಂದೆ ಇದ್ದು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಇವತ್ತು ಸ್ವತಃ ನಾನೇ ಅಭ್ಯರ್ಥಿ ಆಗಿರೋದ್ರಿಂದ ನೇರವಾಗಿ ಜನರ ಸಂಪರ್ಕ ಸಿಗ್ತಾ ಇದ್ದಾರೆ ಹಾಗೆಯೇ ಹೆಣ್ಮಕ್ಳು ಇವತ್ತು ಧೈರ್ಯವಾಗಿ ಮುಂದೆ ಬಂದು ತಮ್ಮ ಗ್ರಾಮದ ಸಮಸ್ಯೆಗಳಾಗಿರ್ಬೋದು ಅವರ ಸಮಸ್ಯೆಗಳಾಗಿರ್ಬೋದು ಇವತ್ತು ನೇರವಾಗಿ ನನ್ನ ಜೊತೆ ಮುಖಾಮುಖಿ ಆಗ್ತಕ್ಕಂಥದ್ದು ನನಗೆ ಇನ್ನೂ ತುಂಬ ಅನುಕೂಲ ಆಯಿತು ಈ ಒಂದು ಅವಕಾಶ ನನಗೆ ಸಿಕ್ಕಿರೋದ್ರಿಂದ ನಾನು ಎಲ್ಲ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಇನ್ನೂ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಯ್ತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮೇಡಮ್ ಸಂಡೂರು ಕ್ಷೇತ್ರದಲ್ಲಿ ಈಗ ಗೆಲುವನ್ನು ಸಾಧಿಸಿ ಈಗ ಬರುವಂತ ಚಳಿಗಾಲ ಅಧಿವೇಶನದಲ್ಲಿ ತಾವು ಹೋದ್ರೆ ಸಂಡೂರಿಗೆ ಏನು ಅಗತ್ಯ ಇದೆ ಅಂತ ತಾವು ಮಾತಾಡ್ತೀರಲ್ಲಿ ಸಂಡೂರಿಗೆ ಈಗ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಆಗಲೇ ನಮ್ಮ ಸಂಸದರು ಮಾಡಿದ್ದಾರೆ ಇವತ್ತು ಶೇಕಡ ನಾವು 75-80% ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ ಈಗ ಮುಂದೆ ನಮಗೆ ಏನು ಬೇಕಂದ್ರೆ ಇಲ್ಲಿ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಉತ್ತಮವಾದ ಕಾಲೇಜುಗಳು ಬರಬೇಕು ದೊಡ್ಡ ಮಟ್ಟದ ಕಾಲೇಜುಗಳು ಅದರ ಬಗ್ಗೆ ನಾನು ಮಾತಾಡ್ತೀನಿ ಇದಿಷ್ಟು ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಅನ್ನಪೂರ್ಣ ತುಕಾರಾಂ ಅವರ ಮಾತಾಗಿರುವಂತೂ ಈಗ ಚಳಿಗಾಲ ಅಧಿವೇಶನದಲ್ಲಿ ನಾನೇನಾದ್ರೂ ಅಲ್ಲಿ ಹೋದ್ರೆ ಇಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಅದರ ಪರವಾಗಿ ನಾನು ಧ್ವನಿ ಎತ್ತೀನಿ ಅಂತ ಹೇಳಿ ಟಿವಿ 5 ಜೊತೆಗೆ ಮಾತನಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ 5 ಸಂಡೂರು